ಶಿವಮೊಗ್ಗದ ಹಿಸ್ಟೋರಿಕಲ್ ಪ್ಲೇಸಸ್ಸಲ್ಲಿ ನಗರ ಫೋರ್ಟ್ ಕೂಡ ಒಂದು. ಶಿವಮೊಗ್ಗದಿಂದ ಸುಮಾರು 85 ಕಿಲೋಮೀಟರ್ ದೂರದಲ್ಲಿ ನಗರ ಫೋರ್ಟ್ ಇದೆ. 16th century ಈ ಪ್ಲೇಸ್ನ ಬಿದನೂರು ಅಂತ ಕರೀತಾ ಇದ್ರು. ಕೆಳದಿಯವರ ಕೊನೆಯ ಕ್ಯಾಪಿಟಲ್ ಸಿಟಿ ಈ ಬಿದನೂರು ಆಗಿತ್ತು. 1763 ಹೈದರಲ್ಲಿ ಈ ನಗರ ಫೋರ್ಟ್ ಮೇಲೆ ಆಕ್ರಮಣ ಮಾಡಿ ಈ ನಗರ ಫೋರ್ಟ್ ಹೆಸರನ್ನು ಹೈದರ್ ನಗರ ಅಂತ ಬದಲಾಯಿಸಿ ತನ್ನ ರಾಜ್ಯಭಾರನ ಶುರು ಮಾಡ್ತಾನೆ. ಆರುನೂರ ವೀರಭದ್ರ ನಾಯಕ ಈ ಕೋಟೆಯನ್ನು ಕಟ್ಟಿದ್ರು ಕೂಡ ಇದರ ಕ್ರೆಡಿಟ್ಸ್ ಎಲ್ಲ ಶಿವಪ್ಪ ನಾಯಕನಿಗೆ ಸೇರುತ್ತೆ. ಕೋಟೆಯ ಒಳಭಾಗದಲ್ಲಿ ಸೈನಿಕರ ಕೊಠಡಿ, ರಾಣಿಯ ಕೊಠಡಿ, ರಾಣಿಯ ಸ್ನಾನಗೃಹ, ಅರಮನೆ, ಬಾವಿ ಹಾಗೂ ವಾಚ್ ಟವರ್ ಕಾಣಸಿಗುತ್ತದೆ. ಛತ್ರಪತಿ ಶಿವಾಜಿ ಮಹಾರಾಜರ ಮಗ ರಾಜಾರಾಮ್ ಕೂಡ ಇಲ್ಲಿ ಬಂದು ಆಶ್ರಯವನ್ನು ಪಡೆದಿರ್ತಾನೆ. ಕೆಳದಿಯ ನಾಯಕರು ತುಂಬ ಬಲಿಷ್ಠರಾದರೂ ಕೂಡ ಹೈದರಲ್ಲಿ ಅವರಿಗಿಂತ ಬಲಿಷ್ಠವಾದ ಸೈನ್ಯವನ್ನು ತಂದು ಅವರನ್ನು ಸೋಲಿಸಿ 1700 ನಂತರ ರಾಜ್ಯಭಾರವನ್ನು ಶುರು ಮಾಡಿರ್ತಾನೆ. ನಗರ ಫೋರ್ಟ್ ನೋಡ್ಕೊಂಡು ಇವಾಗ ಹುಲಿಕಲ್ ಘಾಟಿ ತ್ರೂ ಹೋಗ್ತಾ ಇದ್ದೀನಿ. ರೋಡ್ ಚೂರು ಚೆನ್ನಾಗಿಲ್ಲ. ಈ ವೇಯಿಂದ ಬರೋ ಬಂದು ನೀವು ಆಗುಂಬೆ ಘಾಟಿ ತ್ರೂ ಹೋಗ್ಬೋದು. ಆ ಗಾಡಿ ಆಮೇಲೆ ಆ ಘಾಟಿ ತುಂಬ ಚೆನ್ನಾಗಿದೆ. ಇಲ್ಲಿ ರೋಡ್ ಚೆನ್ನಾಗಿಲ್ಲ, ಸೊ ಡಿಸ್ಟೆನ್ಸ್ ಕವರ್ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಿದೆ ನನಗೆ. ಮಳೆ ಜಾಸ್ತಿ ಬಂದು ಕೊಚ್ಕೊಂಡು ಹೋಗ್ಬಾರ್ದು ಅಂತ ಕಾಂಕ್ರೀಟಲ್ಲಿ ರೋಡ್ ಮಾಡ್ತಾರೆ. ಬಟ್ ಅದರ ಕಾಂಕ್ರೀಟ್ ರೋಡಲ್ಲಿ ಗಾಡಿ ಓಡಿಸೋಕ್ಕೆ ಕಷ್ಟ ಇದೆಯಲ್ಲ, ಸಿಕ್ಕಾಪಟ್ಟೆ ಸ್ಪೀಡ್ ಹೋಗೋಕ್ಕಾಗಲ್ಲ, ಸ್ಲೋನೇ ಹೋಗಬೇಕು, ಸಿಕ್ಕಾಪಟ್ಟೆ ಜಂಪ್ಸ್ ಆಗುತ್ತೆ. ಈ ಬಿಸಿಲಿಗಂತೂ ಯಾಕಾದರೂ ಈ ರೂಟಲ್ಲಿ ಬರ್ತೀವ ಅನ್ನಿಸ್ಬಿಡ್ತು ಒಂದೊಂದ್ಸರಿ. ಸೊ ಮುಂದೋಗ್ತಿರೋ ಟಿಟಿಗಳು ಆ್ಯಕ್ಚುಲಿ ನಾನು ಎಲ್ಲೆಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಬರ್ತಾ ಇದ್ದಾರೆ. ಸೊ ಮೇ ಬಿ ನಾನು ಅವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ ಅನ್ಸುತ್ತೆ, ಅಥವಾ ಅವರೇ ನಾನು ಫಾಲೋ ಮಾಡ್ತಿದ್ದಾರೆ. ಸೊ ನಾರ್ಮಲಾಗಿ ನಗರ ಫೋರ್ಟೋ ಆ ಕಡೆ ಈ ಕಡೆ, ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತಾರೋ ಗೊತ್ತಿಲ್ಲ. ಸೊ ಲೆಟ್ಸ್ ಓವರ್ಟೇಕ್ ಮಾಡಿ ಮುಂದಕ್ಕೆ ಹೋಗೋಣ. ಜಾಗ ಕೊಟ್ಟಪ್ಪ ಒಂದು ಸ್ವಲ್ಪ ಏನಾದರೂ. ಚಳಿಲಿ ಬೇಕಾದರೂ ಗಾಡಿನ ಓಡಿಸ್ಬೋದು, ಈ ಶೆಕೆಲ್ ಓಡ್ಸೋಕ್ಕಾಗಲ್ಲ. ಜಾಕೆಟ್ ಹಾಕಿರ್ತೀವಿ, ಸಿಕ್ಕಾಪಟ್ಟೆ ಸ್ವೆಟ್ ಆಗ್ತಾ ಇರುತ್ತೆ. ನಿಲ್ಲಿಸಿದ್ರಂತೂ ಕೇಳೋಂಗಿಲ್ಲ, ಇನ್ನೂ ಸ್ವೆಟ್ ಜಾಸ್ತಿ ಆಗುತ್ತೆ. ಓಕೆ, ಸೊ ಗಾಡಿ ಮೂವಲ್ಲೇ ಇರಬೇಕು ಎಷ್ಟೇ ಶೆಕೆ ಆದರೂ ಕೂಡ. ಇದು ವ್ಯೂ ಚೆನ್ನಾಗಿದೆ ಆ್ಯಕ್ಚುಲಿ. ಸೊ ಹುಲಿಕಲ್ ಗಾಡಿ ಸ್ಟಾರ್ಟಿಂಗಲ್ಲೇ ಬರುತ್ತೆ, ಇದು ಚೆನ್ನಾಗಿದೆ ವ್ಯೂ. ಸೊ ಲೆಟ್ಸ್ ಗೋ ಅಗೇನ್. ಈ ಥರ ಎಲ್ಲ ಸ್ಲೋ ಆಗೋದಕ್ಕೆ ತುಂಬ ಕಷ್ಟ ಆಗುತ್ತೆ ನನಗೆ ಆ್ಯಕ್ಚುಲಿ. 35-40 ಈ ಹಿಲ್ ಸ್ಟೇಷನಲ್ಲಿ ಹೋಗಬೇಕು. ಸೊ ಹಿಲ್ ಸ್ಟೇಷನ್ ಯಾವಾಗ ಮುಗಿಯುತ್ತೋ ಅನಿಸ್ತಿದೆ. ಸೊ ಹಿಲ್ ಸ್ಟೇಷನ್ ಮುಗ್ದಾಗಿದೆ, ಇವಾಗ 80-90-100 ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ರೂಟ್ ಸೂಪರ್ ಆಗಿದೆ. ಸೊ ಅಲ್ಲೊಂದು ಇಲ್ಲೊಂದು ಪ್ಯಾಚಸ್ ಇದೆ, ಬಟ್ ಓಕೆ. ಸೊ ಇಷ್ಟು ರೋಡ್ ಇದ್ದರೂ, ಇಷ್ಟು ಡೀಸೆಂಟ್ ಆಗಿದ್ದರೂ ರೋಡ್ ಸಾಕು. ಸೊ ಇಲ್ಲಿ ರೈಟ್ ಹೋಗಬೇಕು, ಅಲ್ಲಿ ಸಾರಿ ಲೆಫ್ಟ್ ಹೋಗಬೇಕು, ಲೆಫ್ಟ್. ಬಟ್ ಏನಪ್ಪ, ಎಲ್ಲ ಕಡೆ ಬ್ಯಾರರ್ ಹಾಕ್ಬಿಟ್ಟು ಮತ್ತೆ ಈ ಡಬ್ಬ ಕಾಂಕ್ರೀಟ್ ರೋಡ್ ಯಾಕಾದರೂ ಬಂತ. ಶಿಟ್, ಈ ಕಾಂಕ್ರೀಟ್ ರೋಡ್ ಕಂಡ್ರೆ ನಂಗೆ ಸಿಟ್ಟು ಬರುತ್ತೆ. ಸಿಕ್ಕಾಪಟ್ಟೆ ಬೌನ್ಸಿ ಆಗುತ್ತೆ ಗಾಡಿ, ಸ್ಟಿಫ್ ಇದೆ ಸಸ್ಪೆನ್ಷನ್ನು. ಸೊ ತುಂಬ ಎತ್ತಾಕ್ಬಿಡುತ್ತೆ ಈ ಥರ ರೋಡ್ಸ್ ಬಂದುಬಿಟ್ರೆ. ಏನು ಮಾಡೋಂಗಿಲ್ಲ, ಓಡಿಸ್ಲೇಬೇಕಲ್ಲ. ಈ ಥರ ರೋಡ್ಸಿರ್ಬೇಕು, ಈ ಥರ ಕಾರ್ಸಿರ್ಬೇಕು, ಸಿಕ್ಕಾಪಟ್ಟೆ ಮಜಾ ಬರುತ್ತೆ ಬೈಕಲ್ಲಿ. ತುಂಬ ಸಾಫ್ಟ್ ಇದೆ ಈ ಟಾರ್ ರೋಡ್ ಆ್ಯಕ್ಚುಲಿ. ಈ ಥರ ಇರಬೇಕು, ಎಷ್ಟು ಬೆಂಡ್ ಮಾಡಿದ್ರೂ
ಗಾಡಿ ಗ್ರಿಪ್ ತಪ್ಕೊಳ್ಳಲ್ಲ ಮತ್ತು ಜಂಪ್ ಆಗಲ್ಲ. ಸೊ ಈ ಥರ ರೋಡಲ್ಲಿ ಎಷ್ಟು ಬೇಕಾದಷ್ಟು ಸ್ಪೀಡ್ ಹೋಗ್ಬೇಕು, ಕಾನ್ಫಿಡೆನ್ಸ್ ಬರುತ್ತೆ, ನಾವು ಗಾಡಿನ ಕಂಟ್ರೋಲ್ ಮಾಡ್ಬೋದು ಅಂತ. ಸೊ ಈ ವಿಡಿಯೋ ಮೇಬಿ ಇಲ್ಲಿಗೆ ಮುಗೀತಿದೆ. ಸೊ ಟೇಕ್ ಕೇರ್, ಬಾಯ್ ಬಾಯ್.